ವಾಲ್ಮೀಕಿ ಸಮಾಜಕ್ಕೆ ಶೇಕಡಾ 7.5% ಮೀಸಲಾತಿ ನೀಡಲು ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ರಾಯಚೂರಿನಲ್ಲಿ ಸಚಿವ ಶ್ರೀರಾಮುಲು ತಿಳಿಸಿದ್ದಾರೆ. ಸಿಂಧನೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ದ ಶ್ರೀರಾಮುಲು, ಬಿಜೆಪಿ ಸರ್ಕಾರ ಅವಧಿಯಲ್ಲೇ ಮೊದಲಿಗೆ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಲಾಯಿತು. ರಾಜ್ಯದೆಲ್ಲೆಡೆ ವಾಲ್ಮೀಕಿ ಭವನ ನಿರ್ಮಾಣ ಆಗ್ತಿರೋದು ಕೂಡ ಬಿಜೆಪಿ ಸರ್ಕಾರದಲ್ಲೇ. ಸದ್ಯ ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಾತಿ ಕುರಿತು ಸ್ವಲ್ಪ ಮಟ್ಟಿಗೆ ಕಾನೂನಾತ್ಮಕ ತೊಡಕಿದೆ. ನಾವು ಎಂದಿಗೂ ಮೀಸಲಾತಿ ನೀಡೋದಿಲ್ಲ ಅಂತ ಹೇಳಿಲ್ಲ. ವರದಿ ಬಂದ ಕೂಡಲೇ ಅದರ ಬಗ್ಗೆ ಚರ್ಚೆ ಮಾಡಿ ಆದಷ್ಟು ಬೇಗ ಮೀಸಲಾತಿ ನೀಡಲು ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಸಚಿವ ಶ್ರೀರಾಮುಲು ಸ್ಪಷ್ಟನೆ ನೀಡಿದ್ದಾರೆ. ಇಷ್ಟು ಇಷ್ಟು ಮಟ್ಟಿಗೆ ಇವರು ಮಾತಾಡ್ತಾ ಇದ್ದಾರಲ್ಲ, ಅನೇಕ ಸರ್ಕಾರಗಳು ಬಂದವರು ಈ ಸಮುದಾಯದ ಸಲುವಾಗಿ ಇವತ್ತು ಎಸ್ಟಿಯಲ್ಲಿ ಇವತ್ತು ಬೊಮ್ಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಮೊದಲನೇ ಮೀಟಿಂಗಲ್ಲಿ ಮೊದಲನೇ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ತಗೊಂಡ್ರು. ಅನೇಕ ವರ್ಷಗಳಿಂದ ಪ್ರತ್ಯೇಕವಾದಂಥ ಒಂದು ಸಚಿವಾಲಯ ಆಗಬೇಕು, ಒಂದು ಮಿನಿಸ್ಟ್ರಿ ಆಗಬೇಕಂದೇಳಿ ಭಾಳ ದಿನಗಳು ಬೇಡಿಕೆ ಇತ್ತು. ವಾಜಪೇಯಿ ಅವರು ಗೌರ್ಮೆಂಟಲ್ಲಿ ಕೂಡ ಒಂದು ಸೆಂಟ್ರಲಲ್ಲಿ ಒಂದು ಪ್ರತ್ಯೇಕವಾದಂಥ ಸಚಿವರನ್ನು ಕೊಟ್ಟು ಸಚಿವಾಲಯ ಮಾಡಿದ್ರು. ನಂತರ ಬೊಮ್ಮಯ್ಯನವರು ಪ್ರಥಮ ಬಾರಿಗೆ ನಿರ್ಧಾರವನ್ನು ತಗೊಂಡ್ರು, ರೈಟ್? ಇದು ಬಿಜೆಪಿ ಮಾಡಿರೋದು. 2008-2009 ವಾಲ್ಮೀಕಿ ಜಯಂತಿಯನ್ನು ಮಾಡಿರೋದು ಭಾರತೀಯ ಜನತಾ ಪಾರ್ಟಿನೇ. ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ವಾಲ್ಮೀಕಿ ಭವನಗಳು ಆಗ್ತಾ ಇರೋದ್ರಿಂದ ಅವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇವತ್ತು 7.5% ಮೀಸಲಾತಿ ವಿಚಾರದಲ್ಲಿ ಕೂಡ ಕೆಲವೊಂದು ಕಾನೂನನ್ನು ತೊಡಕಿರೋ ಕಾರಣ ಆದಷ್ಟು ಶೀಘ್ರದಲ್ಲೇ ಕಾನೂನಿನ ತೊಡಕನ್ನು ಸರಿಪಡಿಸಿಕೊಂಡು 7.5% ಮೀಸಲಾತಿ ಕೊಡಬೇಕಂತ ವಿಚಾರದಲ್ಲಿ ನಮ್ಮ ಸರ್ಕಾರ ಬದ್ಧವಾಗಿದೆ. ಸರ್ಕಾರದ ವಿಚಾರದಲ್ಲಿ 7.5 ಮೀಸಲಾತಿ ಕೊಡಲ್ಲ ಅಂತೇಳಿ ನಾವೆಲ್ಲಿ ಹೇಳಿಕೆಯನ್ನು ಮಾಡಲಿಲ್ಲ. ಯಾಕಂದ್ರೆ ಆಲ್ರೆಡಿ ನಾಗಮೋಹನ್ ದಾಸರು ವರದಿಯನ್ನು ಕೊಟ್ಟಿದ್ದಾರೆ, ಇವತ್ತು ಸುಭಾಷ್ ಅಡಿ ಅವರು ಕೂಡ ಉನ್ನತ ಮಟ್ಟದ ಒಂದು ರಿಪೋರ್ಟ್ ಅನ್ನು ಕೊಡಬೇಕಾಯಿದೆ. ಆದಷ್ಟು ಶೀಘ್ರದಲ್ಲಿ ಆ ವರದಿಯನ್ನು ತರಿಸ್ಕೊಂಡು, ಯಾಕಂದ್ರೆ ಬೇರೆ ಬೇರೆ ಸಮುದಾಯಗಳು ಇವತ್ತು ಹೋರಾಟ ಮಾಡ್ತಾ ಇದಾವೆ, ಅವೆಲ್ಲ ಕೂಡ ಆಲ್ರೆಡಿ ನಮ್ದು ವಾಲ್ಮೀಕಿ ಸಮುದಾಯದ ಬಹಳ ಹಳೆ ಬೇಡಿಕೆ ಇರೋ ಕಾರಣ ಆದಷ್ಟು ಶೀಘ್ರದಲ್ಲೇ ವರದಿ ತರಿಸ್ಕೊಂಡು 7.5% ಮೀಸಲಾತಿಯನ್ನು ಕೊಡಬೇಕು. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.